ಅವರು ಚುನಾವಣಾ ಪ್ರಣಾಳಿಕೆ ಮಾಡ್ತಾರಲ್ಲ ನಾಳೆ ಗ್ರಾಮ ಪಂಚಾಯತಿಗೆ ಅವರು ಸ್ಪಷ್ಟವಾಗಿ ಹೇಳಿಬಿಡ್ಲಿ ಗೋಹತ್ಯೆ ನಿಷೇಧ ಬಿಜೆಪಿ ಅವರು ತರ್ತಾ ಇದ್ದಾರೆ ನಮ್ಮ ನೀವು ಗೆಲ್ಲಿದ್ರೆ ಎಲ್ಲಿ ಬೇಕೋ ಅಲ್ಲಿ ಹಸು ಕಡಿಯೋದಕ್ಕೆ ಅವಕಾಶ ಕೊಡ್ತೀವಿ ಹಸು ಕಳ್ಳತನ ಮಾಡೋಕೆ ಅವಕಾಶ ಕೊಡ್ತೀವಿ ಒಂದು ಪೈಸಾನು ಕೂಡ ಪೆನಾಲ್ಟಿ ಹಾಕಲ್ಲ ಜೈಲಿಗೆ ಕಳಿಸಲ್ಲ ನಿಮ್ಮ ಸನ್ಮಾನ ಮಾಡ್ತೀವಿ ಅಂತ ಹೇಳಿ ಅವರು ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿಬಿಡ್ಲಿ ಯಾಕೆಂತಂದ್ರೆ ನಾವು ಗೋವನ್ನ ಗೋ ಮಾತೆ ಅಂತ ನಾವು ಕರೀತೀವಿ ತಾಯಿ ಅಂತ ಕರೀತೀವಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಗೋವನ್ನ ವಯಸ್ಸಾಗಿರ ಮುದಿ ಗೋಗಳನ್ನು ತಗೊಂಡೋಗಿ ಬಿಜೆಪಿ ಆರ್ಎಸ್ಎಸ್ ಮನೆ ಮುಂದೆ ಬಿಡಿ ಅಂತ ನಾನು ಕೇಳ್ತೀನಿ ನಮ್ಮ ತಾಯಿ ಗೋವು ಅಂತ ನಾನು ಸಿದ್ದರಾಮಯ್ಯನ ಕೂಡ ಅವರ ತಾಯಿನೂ ಗೋವು ಅಂತ ನಾನು ಪಾಸ್ಪೆಕ್ಟ್ ಅವರ ತಾಯಿನ ಕರ್ಕೊಂಡೋಗಿ ಎಲ್ಲರೂ ಬಿಡ್ತಾರೆ ಯಾರದರ ಮನೆ ಮುಂದೆ ತಾಯಿ ಸ್ವರೂಪ ಅಂತ ನಾವು ಕಣ್ಣು ಹೇಳಿದ ಮೇಲೆ ಇಡೀ ದೇಶದಲ್ಲಿರುವಂತ ಕೋಟಿ ಕೋಟಿ ಬಹುಸಂಖ್ಯಾತರ ಮನಸ್ಸನ್ನು ನೋವ್ಯಾಕ್ ಮಾಡ್ತೀರಿ ಭಾರತಕ್ಕೆ ಸ್ವತಂತ್ರ ಬಂದಿರೋದು ಚರಂಡಿ ರಸ್ತೆ ದೀಪ ಮಾಡಕಲ್ಲ ನಮ್ಮ ಭಾರತೀಯ ಸಂಸ್ಕೃತಿನ ಉಳಿಸೋದಕ್ಕೆ ಗೋವನ್ನ ನಮ್ಮ ತಾಯಿ ಅಂತ ಕರೀತಾರೆ ಅಂತ ಸಂದರ್ಭದಲ್ಲಿ ಇದನ್ನ ಈ ರೀತಿ ಮಾಡೋದು ಸೂಕ್ತವಲ್ಲ ಎರಡನೇದು ಲವ್ ಜಿಹಾದ್ ಬಗ್ಗೆ ಹೇಳ್ತಾ ಇದ್ದಾರೆ ಯಾರು ಯಾರನ್ನ ಬೇಕಾದ್ರೂ ಮದುವೆ ಆಗಬಹುದು ಅಂತ ಅವರು ಈ ಕ್ರಾಸ್ ಬ್ರೀಡ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಕ್ರಾಸ್ ಬ್ರೀಡ್ ನಾನು ಹೇಳಿದೆ ಮೊನ್ನೆ ಅವರಿಗೆ ಏನಾಗಿದೆ ಇಂದಿರಾ ಗಾಂಧಿ ಮದುವೆ ಆಗಿದ್ದ ಯಾರಿಗೆ ಯಾರಿಗಪ್ಪ ಹೇಳುವ ಸಿದ್ದರಾಮಯ್ಯ ಗೊತ್ತು ತಾನೆ ಅದು ಕ್ರಾಸ್ ಬ್ರೀಡ್ ಅಂತ ಒಪ್ಕೋತಾರ ಅದೇ ರೀತಿ ರಾಹುಲ್ ಗಾಂಧಿ ಈ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ಕ್ರಾಸ್ ಬ್ರೀಡ್ ಅಂತ ಒಪ್ಕೋತಾರ ಪ್ರಿಯಾಂಕಾ ಗಾಂಧಿ ಮತ್ತು ರಾಬರ್ಟ್ ವಾದ್ರಾ ಒಪ್ಕೋತಾರ ಕ್ರಾಸ್ ಬ್ರೀಡ್ ಅಂತ ಈ ಕಾಂಗ್ರೆಸ್ನವರಿಗೆ ಈ ದೇಶದ ಸಂಸ್ಕೃತಿನೇ ಗೊತ್ತಿಲ್ಲ ಯಾ ಹೆಣ್ಮಕ್ಕಳನ್ನ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೊತ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಿದೆ ನಮ್ಮ ದೇಶದ ಹೆಣ್ಮಕ್ಕಳನ್ನು ಕರ್ಕೊಂಡೋಗಿ ಪ್ರೀತಿ ಮಾಡ್ದಂಗೆ ಮಾಡಿ ಮೋಸ ಮಾಡಿಕೊಂಡು ವಿದೇಶದಲ್ಲಿ ಮಾರಾಟ ಮಾಡಿರೋದು ಲೆಕ್ಕ ಇಲ್ಲ ಪ್ರೀತಿ ಮಾಡೋದು ತಪ್ಪಲ್ಲ ಸ್ವಾಮಿ ಕಂಡೋರ್ ಮಕ್ಕಳು ಕರ್ಕೊಂಡೋಗಿ ಮಾರಾಟ ಮಾಡೋದು ತಪ್ಪು ಲವ್ ಜಿಹಾದ್ ಏನಂತ ಹೆಸರಿನಲ್ಲಿ ಕರ್ಕೊಂಡೋಗಿ ಪ್ರೀತಿ ಮಾಡ್ದಂಗೆ ಮಾಡ್ದಂಗೆ ಮಾಡಿ ನಾಟಕ ಮಾಡಿ ಮೋಸ ಮಾಡಿಕೊಂಡು ನೂರಾರು ಉದಾಹರಣೆಗಳು ಕೊಡಬಲ್ಲೆ ನನ್ನ ಜೊತೆ ಬರಲಿ ಅವರು ನಾನು ಅದಕ್ಕೋಸ್ಕರ ಹೇಳ್ತಿರೋದು ಲವ್ ಜಿಹಾದೆ ಅನ್ನೋದಾಗಲಿ ಗೋಹತ್ಯೆ ನಿಷೇಧ ಆಗಲಿ ಇದು ಯಾರನ್ನೋ ಸಂತೃಪ್ತಿ ಮಾಡೋದಕ್ಕೆ ಈ ದೇಶದ ಮುಸಲ್ಮಾನರು ಇನ್ನು ಮುಂದೆ ನಂಬಲ್ಲ ಅವ್ರನ್ನ ಈ ಗೋಹತ್ಯೆ ಬಗ್ಗೆ ಕ್ರಾಸ್ ಬ್ರೀಡ್ ಬಗ್ಗೆ 600 ವರ್ಷದ ಕೆಳಗಾಗಿತ್ತಂತೆ ಪಾಪ ಯಾರು ಮುಸಲ್ಮಾನರು ಮಾಡಿದ್ರಂತೆ ಅದನ್ನು ಇವ್ರು ಮುಂದುವರಿಸ್ತೀನಿ ಅಂತ ಮಾತನ್ನು ಹೇಳ್ತಿದ್ದಾರೆ ಅದಕ್ಕೋಸ್ಕರ ಇವತ್ತು ರಾಜ್ಯ ಕೇಳ್ಬಿಡಪ್ಪ ಒಂದು ಪ್ರಶ್ನೆಗೆ ಮುಗಿಸ್ಬಿಡ್ತೀನಿ ನಾನು ಅಂತರ್ಜಾತಿ ಅಂತರ್ಧರ್ಮಕ್ಕೆ ನಾನು ವಿರೋಧ ಮಾಡಲ್ಲ ಕಂಡೋರ್ ಮಕ್ಕಳು ಕರ್ಕೊಂಡ್ಬಂದು ಪ್ರೀತಿ ಮಾಡ್ದಂಗೆ ಮಾಡಿ ಮೋಸ ಮಾಡಿ ಕರ್ಕೊಂಡು ಮಾರಾಟ ಮಾಡ್ತಾರಲ್ಲ ಇದನ್ನು ಲವ್ ಜಿಹಾದ್ ಅಂತ ಕರೀತಾರಲ್ಲ ಸಿದ್ದರಾಮಯ್ಯನವರು ಇದನ್ನು ಒಪ್ತಾರ ಕೇಳಿ ನನ್ನ ಮಕ್ಕಳನ್ನು ಅವ್ರ ಮಕ್ಕಳನ್ನು ಕೂಡ ಕಂಡೋರ್ ಎಷ್ಟು ಉದಾಹರಣೆ ಕೊಡ್ತೀನಿ ಅಂತ ಅದಕ್ಕೆ ಹೇಳ್ತಿರೋದು ನಾನು ಇಲ್ಲಿ ಮೈಕ್ ಮುಖಾಂತರ ಟಿ ವಿ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಎಷ್ಟು ಜನ ಲೆಕ್ಕ ಇಲ್ಲದಷ್ಟು ಜನ ಹೆಣ್ಮಕ್ಕಳನ್ನು ಪ್ರೀತಿ ಮಾಡ್ದಂಗೆ ಮಾಡಿ ಮೋಸ ಮಾಡಿಕೊಂಡು ಮಾರಾಟ ಮಾಡಿರೋಂಥ ಉದಾಹರಣೆಗಳು ಬೇಕಾದಷ್ಟು ಇದೆ ಇದನ್ನು ಈ ರೀತಿ ಕಂಡು ಹೆಣ್ಮಕ್ಕಳನ್ನು ಅನ್ಯಾಯ ಮಾಡಬಾರ್ದು ಅಂತ ಈ ರಾಜ್ಯದಲ್ಲಿ ಲವ್ ಜಿಹಾದ್ ತರ್ತಾ ಇದ್ದೀವಿ ಗೋ ಹತ್ಯೆ ನಿಷೇಧನ ನಾವು ಮಾಡೇ ಮಾಡ್ತೀವಿ ನೋಡಿ ಎರಡು ನಾನು ನೋಡಿ ನಾನು ನಿಮಗೂ ಅರ್ಥ ಆಗುತ್ತೆ ನಾನು ಭಾವ ನೀವು ಯಾಕೆ ಸಿದ್ದರಾಮಯ್ಯ ಆದಂಗೆ ಆಗ್ತಿದ್ದೀರಿ ಅಂತರ್ಜಾತಿ ನಾನು ವಿರೋಧ ಮಾಡ್ತಿಲ್ಲ ಅರ್ಥ ಆಯ್ತರಾ ಅಂತರ್ಜಾತಿ ಮಾಡ್ಕೊಳ್ಳಿ ಬೇಡ ಅನ್ನಲ್ಲ ಆದರೆ ಅದನ್ನು ಆ ಲೆಕ್ಕ ಇಟ್ಕೊಂಡು ಮಾಡ್ತಿದ್ದಾರೆ ಅವರು ಕ್ರಾಸ್ ಬೀಡ್ ಏನೂ ತಪ್ಪಿಲ್ಲ ನೀವು ಪ್ರಶ್ನೆ ಕೇಳಿ ನಾನೇ ಕೇಳ್ತೀನಿ ಅಂತಂದರೆ ಅವ್ರಿಗೆ 600 ವರ್ಷದಿಂದ ಕ್ರಾಸ್ ಬೀಡ್ ಇದೆ ಅನ್ನೋಂಥ ಮಾತು ಹೇಳಿದಾಗ ಅದಕ್ಕೆ ಈ ಉದಾಹರಣೆ ಕೊಟ್ಟಿದ್ದು ನಾನು ಬೇಕಾದಷ್ಟು ಬ್ರೀ ಕ್ರಾಸ್ ಬ್ರೀಡ್ ಅನ್ನೋ ನಾಯಿಗಳಿಗೆ ಹಾಕಿದ್ರಿ ಅದು ಮನುಷ್ಯರಲ್ಲ ಅಲ್ಲೋದು ಅವ್ರಿಗೆ ಅರ್ಥ ಆಗೋದಿಲ್ಲ ಇದು ಮನುಷ್ಯ ತೂಕು ನಾಯಿಗಳಿಗೂ ವ್ಯತ್ಯಾಸ ಗೊತ್ತೇ ತಾನೆ ಕಾಂಗ್ರೆಸ್ನವ್ರಿಗೆ ಈ ಕ್ರಾಸ್ ಬ್ರೀಡ್ ಅನ್ನೋಂಥ ಪದನೇ ಬೆಳೆಸೋದು ನಮ್ಮ ಸಂಸ್ಕೃತಿ ಅಲ್ಲ ಇದನ್ನೆಲ್ಲ ಅರ್ಥ ಮಾಡೋಕೆ ನಿವಾರಿಸ್ ಹೇಳ್ರಿ ನೋಡಿ ಈ ದೇಶದಲ್ಲಿ ಜನ ನಮ್ಗೆ ಓಟ್ ಕೊಟ್ಟಿರೋದು ಅಭಿವೃದ್ಧಿ ಮಾಡಿದ್ದೀವಿ ಅಂತಾನೆ ಕೇಂದ್ರದಲ್ಲೂ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ದು ರಾಜ್ಯದಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದು ಇವರು ಅಭಿವೃದ್ಧಿ ನಾವು ಭಾಳ ಮಾಡಿದ್ವಿ ಅಂತ ಕಿಸ್ದಿದ್ದಿದ್ರೆ ಕಾಂಗ್ರೆಸ್ನವರು ಸರ್ಕಾರವನ್ನು ಕಳ್ಕೊಂಡು ಮುಖ್ಯಮಂತ್ರಿನ ಸ್ಥಾನ ಹೋಗಿ ಚಾಮುಂಡೇಶ್ವರಲ್ಲಿ ಯಾಕೆ ಸೋತರು ಭಾಳ ಅಭಿವೃದ್ಧಿ ಮಾಡಿದ್ದೀವಿ ಅಂತ ಅಂದ್ಕೊಂಡು ಅಲ್ಪಸಂಖ್ಯಾತರು ಹಿಂದುಳಿದವರು ಉದ್ಧಾರನ ಮಾಡಿಬಿಟ್ವಿ ಅಂತ ಹೇಳಿದ್ರಲ್ಲ ಯಾಕೆ ಸೋತರು ಅಭಿವೃದ್ಧಿನೂ ನಾವು ಮಾಡಿದ್ದೀವಿ ಭಾರತೀಯ ಸಂಸ್ಕೃತಿನೂ ನಾವು ಉಳಿಸ್ತಾ ಇದ್ದೀವಿ ಅದಕ್ಕೋಸ್ಕರ ದೇಶವನ್ನು ಉಳಿಸ್ತಾ ಇದ್ದೀವಿ ಅದಕ್ಕೆ ಜನ ನಮ್ಗೆ ಓಟ್ ಕೊಡ್ತಿದ್ದಾರೆ ಹೇಳಿದ್ನಲ್ಲಪ್ಪ ಲೇಟಾಗಿ ಬಂದೆ ನಿನಗೆ ವಯಸ್ಸಾದ ಹಸು ನಿನಗೆ ಹೇಳ್ದೆ ಲೇಟಾಗಿ ಬಂದ್ಯಾ ಹೇಳಪ್ಪ ಕೇಂದ್ರ ಸರ್ಕಾರ
ನಾನು ಅದಕ್ಕೆ ನೋ ನೋ ಖಂಡಿತ ಗಮನ ಹರಿಸೇ ಹರಿಸ್ತೀವಿ ನಾವು ನೋ 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 ನಾನು ಅದಕ್ಕೆ ಹೇಳ್ತಿರೋದು ಅದನ್ನೂ ಮಾಡಬೇಕು ಅದರದ್ದು ಕಾಯ್ದೆ ತರಬೇಕು ಗೋಹತ್ಯೆ ನಿಷೇಧ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನೀವು ಹೇಳಿರೋ ಪಾಯಿಂಟು ಗಮನಿಸ್ತೇವೆ ಆದರೆ ಮತ್ತೆ ಹೇಳ್ತಿರಲ್ಲ ಯಾವುದೇ ಮನೆಯಲ್ಲಿ ಈಗ ಉದಾಹರಣೆಗೆ ಸಿದ್ದರಾಮಯ್ಯನವ್ರ ಮನೆಯಲ್ಲಿ ಡಿ ಕೆ ಶಿವಕುಮಾರ್ ಮನೆಯವ್ರಿಗೆ ಅವ್ರ ಹೆಣ್ಮಕ್ಳು ಮಾತಾಡಲಿ ಅವ್ರ ಹತ್ರ ಮಾತಾಡಲಿ ನಾವು ಅವನ ಗೋಹತ್ಯೆ ಮಾಡೋದಕ್ಕೆ ನಾವು ಅವಕಾಶ ಕೊಡ್ತಿದ್ದೀವಿ ನೀವು ಯಾರೂ ಇನ್ಮೇಲೆ ಮನೆಗಳಲ್ಲಿ ಗೋವಿನ ಪೂಜೆ ಮಾಡಬೇಡ್ರಿ ಲಕ್ಷ್ಮೀ ಪೂಜೆ ಮಾಡೋಂಥ ಸಂದರ್ಭ ಮಾಡಿ ದೀಪಾವಳಿನ ಗೋ ಪೂಜೆ ಮಾಡಬೇಡಿ ಅಂತ ಹೇಳಿ ಮನೆಯೊಳಗೆ ಸೇರಿಸಲ್ಲ ಅವ್ರನ್ನ ಅನ್ನ ಹಾಕಲ್ಲ ಅವರಿಗೆ ಭಾರತೀಯ ಸಂಸ್ಕೃತಿ ಅಂತ ಲೆಕ್ಕ ಇಟ್ಕೊಂಡು ಜೀವನದಲ್ಲಿ ರಾಜಕಾರಣ ಮಾಡಿದ್ರೆ ಅವ್ರು ಉದ್ಧಾರ ಆಗ್ತಾರೆ ಭಾರತೀಯ ಸಂಸ್ಕೃತಿಯನ್ನು ವಿರೋಧ ಮಾಡಿಕೊಂಡೇ ಕೂತ್ಕೊಂಡ್ರೆ ಯಾಕೆ ಎಲ್ಲ ಸ್ವರ್ಗದಲ್ಲಿ ಇದಾರಲ್ಲ ಸ್ವಾತಂತ್ರ್ಯ ವೀರ ಸಾವರ್ಕರ್ ಸುಭಾಷ್ ಚಂದ್ರ ಬೋಸ್ ಚಂದ್ರಶೇಖರ್ ಆಜಾದ್ ಅವರೆಲ್ಲ ಯಾಕೆ ಅವರೆಲ್ಲ ಕಾಂಗ್ರೆಸ್ನವರಲ್ಲೇನು ಮಹಾತ್ಮ ಗಾಂಧಿ ಹೇಳಿದ್ರು ನನ್ನ ಕೈಯಲ್ಲಿ ಒಂದೇ ದಿನ ಅಧಿಕಾರ ಸಿಕ್ಕರು ಕೂಡ ಗೋಹತ್ಯೆ ನಿಷೇಧ ಮಾಡ್ತೀನಿ ಅಂತ ಇದನ್ನು ಮಹಾತ್ಮ ಗಾಂಧಿಯವರು ಈ ಮಾತನ್ನು ಕೇಳಲ್ಲ ಅವರು ಅವರು ಅವಾಗ ಹೇಳಿದ್ರಲ್ಲ ಕಾಂಗ್ರೆಸ್ ವಿಸರ್ಜನೆ ಮಾಡಿ ಅಂತ ಈಗ ಮಾಡ್ತೀಯಾರೆ ಕಾಂಗ್ರೆಸ್ನವರು